ಬಂದವರಿಗೆಲ್ಲ ಶರಣು ಶರಣಾರ್ಥಿಗಳು. ನಾನು ಸಂಗೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯದ್ದನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ, ಮರಗಟ್ಟುದು ಕೈ ಕಾಲು ಮರಗಟ್ತವೆ, ಒಟ್ಟು ಹಿಡಿತವೆ, ಜೋಮ್ ಹಿಡಿಯುದು ಅಂತಾರೆ ಅದಕ್ಕೆ, ನರ ಹಿಡಿಯೋದಕ್ಕೆ ಏನು ರೀ ಮಸಲ್ ಕ್ಲ್ಯಾಂಪ್ಸ್ ಅಂತಾರಲ್ಲ, ಅದಕ್ಕೆ ಮಸಲ್ ಕ್ಯಾಚ್ ಅಂತಾರೆ. ನರ ದೌರ್ಬಲ್ಯ ಆಗಿ ಹಿಂಗೆ ನರ ಒಟ್ಟು ಹಿಡಿತವೆ, ಒಟ್ಟು ಹಿಡಿಯೋದು ಅಂತಾರೆ ಅದಕ್ಕೆ. ಅದಕ್ಕೆ ಒಂದು ಅದ್ಭುತವಾದಂಥ ಮನೆ ಮದ್ದು ಮಾಹಿತಿ ನಿಮ್ಗೆ ಹೇಳ್ತೀನಿ ನಾವು. ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡಬೇಕಪ್ಪ ಅಂದರೆ, ಸಬ್ಸ್ಕ್ರೈಬ್ ಮಾಡಬೇಕು, ನನಗೆ ಲೈಕ್ ಮಾಡಬೇಕು, ಶೇರ್ ಮಾಡಿ ನನಗೆ ಗುರುಪು ತುಂಬಕಂತೇಳಿ ನಿಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ನಾನು. ಏನಪ್ಪ ಅಂದ್ರೆ ನಮ್ಮ ಆಶ್ರಮದ ಉದ್ದೇಶ ಏನೈತೆ ಅಂಥೇಳಿ ನಿಮಗೆ ಏನು ರೀ, ನಿಮಗೆ ನೀವೇ ವೈದ್ಯರಾಗಬೇಕು, ನಿಮ್ಮ ಅಡುಗೆ ಮನೆ ನಿಮ್ಮ ಔಷಧಾಲಯ ಆಗಬೇಕು ಅನ್ನೋದು ನಮ್ಮ ಆಶ್ರಮದ ಉದ್ದೇಶ, ಮೂಲ ಉದ್ದೇಶ ಏನು ರೀ. ಅದಕ್ಕೆ ಏನು ಮಾಡಬೇಕು, ಸರಳ ಐತಿ ಸರಳ ಮಾಡಿರಿ, ಇವ್ರು ಉಪಯೋಗ ತೊಗೊಂಡ್ರೆ ನಾನು ಹೇಳಬೇಕು ಸಾಧಕ ಆಗುತ್ತೆ. ಏನಪ್ಪ ಅಂತಂದ್ರೆ, 100 ಗ್ರಾಮ್ ಅಜಿವಾನ ಅಂತ ಓಂಕಾಳು ಅಂತಾರೆ, ಓಂಕಾಳು 100 ಗ್ರಾಮ್ ತೊಗೋಬೇಕು. ನಾನು ಎಷ್ಟು ತೊಗೋಬೇಕು, 100 ಗ್ರಾಮ್ ತೊಗೋಬೇಕು ಓಂಕಾಳು. ತೊಗೊಂಡು ಅದಕ್ಕೆ ಅದನ್ನು ಸಣ್ಣಗೆ ನೈಸ್ ಪೌಡರ್ ಮಾಡ್ಬೇಕು, ಅದನ್ನು ಮಾಡಿ ನೀರು ಹಾಕ್ಬೇಕು, ಅದಕ್ಕೆ ನೀರು ಹಾಕಿ ಪೇಸ್ಟ್ ಮಾಡಬೇಕು. ಪೇಸ್ಟ್ ಥರ ಮಾಡಿದ್ರೆ ಬರ್ತೈತಿ ಏನು ರೀ, ಪೇಸ್ಟ್ ಥರ ಮಾಡ್ಬೇಕು, ಅದನ್ನು ನೀರು ಹಾಕಿ ಪೇಸ್ಟ್ ತಯಾರು ಮಾಡಬೇಕು. ಮಾಡಿ ಅದಕ್ಕೆ 50 ml ಈ ದೇಶಿ ಹಸುವಿನ ತುಪ್ಪ, ಏನು ದೇಶಿ ಹಸುವಿನ ತುಪ್ಪ ಹಾಕಬೇಕು. ಹಾಕಿ ಒಲೆ ಮೇಲೆ ಸಣ್ಣ ಉರಿಯಾಗಿ ಮಂದ ಉರಿಯೊಳಗೆ, ಅಗದಿ ಮಂದ ಅಂದ್ರೆ ಮಗ್ಗದ ಮಂದ ಉರಿಯೊಳಗೆ ಕಾಯ ಕುರಿಯಾಕಿಡ್ಬೇಕಿದೆ. ಅದು ಕುದ್ದು 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 ಇದ್ರದ್ದು ಇದ್ರದ್ದು ಅಜ್ವಾನದ್ದು ಓಂಕಾಳು ಪೌಡರ್ ಇರ್ತದಲ್ಲ, ಇದರ ಅಂಶ ಅದು ಪೇಸ್ಟ್ ಮಾಡಿರ್ತೀವಿ, ಅದ್ರ ನೀರು ಇರ್ತೈತಿ, ಅದ್ರ ನೀರಿನ ಅಂಶ ಎಲ್ಲ ಹೋಗಿ ಏನು ರೀ ಇದ್ರದ್ದು ಅಜ್ವಾನದ ಅಂಶ ಅದಕ್ಕೆ ಹೋಗ್ಬೇಕದು, ಅದಕ್ಕೆ ತುಪ್ಪಕ್ಕೆ ಅಂದಾಗ ಅದು ಏನು ತಯಾರಾಗತ್ತಪ್ಪ ಅಂತಂದ್ರೆ, ಓಂಕಾಳು ಘೃತ ತಯಾರಾಗತ್ತೆ ಏನು ರೀ. ಈ ಘೃತನ ಇದನ್ನು ಏನು ಮಾಡಬೇಕಪ್ಪ ಅಂದ್ರೆ, ಒಂದು ಬಾಟ್ಲಿ ಹಾಕಿಡ್ಬೇಕು ಅದನ್ನು ಊಟ ಮಾಡುವಾಗ. ಈ ತುಪ್ಪನ 1 ಟೇಬಲ್ ಚಮಚೆ ಊಟ ಮಾಡಬೇಕು ಅದನ್ನು, ಯಾರಿಗೆ ಬೆಳಿಗ್ಗೆ 1 ಚಮಚೆ ರಾತ್ರಿ 1 ಚಮಚೆ ಮಾಡಿದ್ರು ನಡೀತೈತಿ. ಊಟ ಮಾಡುವಾಗ ಯಾನ್ದಾಗಲಿ ಪಲ್ಯದಾಗಲಿ ಏನು ಸಾರಿನಾಗಲಿ ಯಾವ ರೊಟ್ಟೆಗಾಗಲಿ ಏನು ಮುದ್ದೆ ಏನಿರ್ತೈತಿ ತಾವು ನಾಷ್ಟ ಮಾಡಿ ತಿಂತಾರೆ ಅದರೊಳಗೆ ಹಾಕ್ಕೊಂಡು ತಿನ್ನಬೇಕು. ಬೆಳಿಗ್ಗೆ 1 ಚಮಚೆ ರಾತ್ರಿ 1 ಚಮಚೆ ಈ ಥರ ಮಾಡ್ಕೊತ ಬಂದ್ರ ಮತ್ತು ಜೊತೆಗೆ ಈಗ ಕೈ ಕಾಲು ಎಲ್ಲಿ ಡೋಮ್ ಹಿಡಿತ ನೋಡು ಆ ಭಾಗಕ್ಕೂ ಹಚ್ಚಿ ಇದು ಮಸಾಜ್ ಮಾಡ್ಬೇಕಿದೆ. ಇದ ತುಪ್ಪನ ಹಚ್ಚಿತ್ತು ಅಂದ್ರೆ ನಾನು ಪ್ರಮಾಣ ಹೇಳಿ ನಿಮಗೆ, ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣ ಮಾಡಿಕೊಳ್ಳಿ. ಪ್ರಮಾಣ ಅಂದರೆ ಏನು, ಒಂದು ಭಾಗ ಅಜ್ವಾನದ ಪೌಡರ್ ಇರಬೇಕು ಏನು ರೀ, ಪೇಸ್ಟ್ ಅಜ್ವಾನದ ಪೇಸ್ಟ್ ಒಂದು ಭಾಗ ಇರಬೇಕು, ಅರ್ಧ ಭಾಗ ತುಪ್ಪ ಇರಬೇಕು. ಆ ಥರ ಮಾಡ್ಕೋಬೇಕು ಅಂದರೆ 500 ಗ್ರಾಮು ಅದು ಅಜ್ವಾನದ ಕಾಳು ಓಂಕಾಳು ಪೌಡರ್ ಪೇಸ್ಟ್ ಅಥವಾ ಪೌಡರ್ ಪೇಸ್ಟ್ ಯಾವುದಾದ್ರೂ ನಡೀತೈತಿ ಅದು. ಆನಂತರ ಅರ್ಧ ಅಂದರೆ 50 ml ದೇಶಿ ಹಸುವಿನ ತುಪ್ಪ ಆಗಬೇಕು. ಇದನ್ನು ಘೃತ ಅಂತಾರೆ ಏನು, ಈ ಘೃತ ಮಾಡಿಕೊಂಡು ಸೇವನೆ ಮಾಡಿದ ನಂತರ ಮಾಡಬೇಕು. ಒಂದು ಎರಡನೇದ್ದು ಈ ಒಟ್ಟು ಹಿಡಿಯೋದಿರೋ ಅದೆಲ್ಲ ಹಚ್ಚಬೇಕು, ಹಚ್ಚಿ ಮಸಾಜ್ ಮಾಡಬೇಕು ಅದನ್ನು. ಮಸಾಜ್ ಮಾಡಿ ಸ್ವಲ್ಪ ಬಿಸಿಲಿಗೆ ಕುದಿಸ್ಬೇಕು ಏನು ರೀ. ಇದ್ರ ಜೊತೆಗೆ ಇನ್ನೂ ಒಂದು ಮಾಡಿದ್ರೆ ಭಾಳ ಚಲೋ ಮಾಡ್ತಿರಂದ್ರೆ, ಮಾಡೋಕ್ಕೆ ಅಡ್ಡಿ ಇಲ್ಲ, 1 ಬಕೆಟ್ ನೀರಿನಾಗ 1-5 ಲೀಟ್ರ್ ನೀರು ಬಿಸಿನೀರಿನಾಗ ಎಪ್ಸಮ್ ಸಾಲ್ಟ್ ಅಂತ ಸಿಗ್ತೈತಿ, ಎಪ್ಸಮ್ ಸಾಲ್ಟ್ ಅಂತೇಳಿ ಅದನ್ನು ಹಾಕಬೇಕು 2 ಚಮಚೆ ಹಾಕಿ ಬಿಸಿನೀರಿಗೆ ಹಾಕಿ ಇದನ್ನು ಎಪ್ಸಮ್ ಸಾಲ್ಟ್ ಹಾಕಿ ಇದ್ರಾಗೆ ಕಾಲು ಅಥವಾ ನಿಮ್ಮ ಬಾಗಿ ಯಾವುದು ಇರ್ತೈತಿ ಕಾಲು ಇಟ್ಟರು ಭಾಳ ಒಳ್ಳೆಯದು. ಕಾಲು ಇಟ್ಕೊಂಡು ಅಥವಾ ಕೈ ಏನು ಕೈಯಿಂದ ಸೇಕ್ ಹಾಕಿದ್ರೆ ಅದು ಕನಿಷ್ಠ ಇದನ್ನು ಹಚ್ಚಿ ಮಾಡಬೇಕು ಇಡಬೇಕು. ಅದ್ರ ಜೊತೆಗೆ ಮತ್ತೆ ಏನು ಮಾಡಬೇಕಪ್ಪ ಅಂದರೆ, 7 ಎಣ್ಣೆ ಬಿಸಿ ಮಾಡಿ
ಎರಡೆಣ್ಣೆ ಕರ್ಪೂರ ಹಾಕಿ, ಸ್ವಲ್ಪ ಬೆಳ್ಳುಳ್ಳಿ ಅಥವಾ ಕರ್ಪೂರ ಹಾಕಿ ಎರಡೆಣ್ಣೆನ ಬಿಸಿ ಮಾಡಿ ಮಸಾಜ್ ಮಾಡ್ಬೇಕು. ಅದನ್ನು ನರ ಎಲ್ಲಿ ಹಿಡಿದಿಟ್ಟು ಇದು ವಿಟಮಿನ್ ಬಿ ಕೊರತೆಯಿಂದ ಆಕತ್ತಿ. ಅದಕ್ಕೆ ಅದು ವಿಟಮಿನ್ ಬಿ ಬರ್ಬೇಕಾದ್ರೆ ಇಷ್ಟೆಲ್ಲ ಮಾಡಬೇಕು. ಮಾಡಿ ಇದ್ರ ಉಪಯೋಗ ತೊಗೊಂಡ್ರೆ ಹೆಲ್ತ್ಗೆ ಸಾತ್ಕಾಗುತ್ತೆ. ಮಾಡ್ತಿರಲ್ಲ, ಮಾಡಿದ್ರೆ ಉಪಯೋಗ ತೊಗೊಳ್ರಿ ಅಂತ ಮನೆ ಕಳಕಳೆ ಪ್ರಾರ್ಥನೆ ಮಾಡ್ತೀನಿ ನಾನು. ಮತ್ತು ನಮ್ಮ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ, ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಬಳಕೆ ಆಶ್ರಮ. ಮತ್ತು ಇಂಥದ್ದು ಮಾಹಿತಿ ತೊಗೊಂಡು ಬಿಟ್ಟೇಕಿನಿ. ಅಲ್ಲಿವರೆಗೂ ನನ್ನ ಶರಣು ಶರಣಾರ್ಥಿಗಳು.